ಎಲ್ಲರಿಗೆ ವಂದಿಸುತ್ತಾ ಶ್ರಾವಣ ಸಂಭ್ರಮದ ಮೊದಲನೇ ಶುಕ್ರವಾರದ ಮೂರನೇ ಕಾರ್ಯಕ್ರಮ ಪ್ರವಚನ ನಡೆಸಿಕೊಡಲು ವೇದಿಕೆ ಮೇಲಿದ್ದಾರೆ ವಿದ್ವಾನ್ ಶ್ರೀರಾಮ್ ಸುಬ್ರಾಯ್ ಶೇಟ್ ಅವರು. ಶ್ರೀರಾಮ್ ಸುಬ್ರಾಯ್ ಶೇಟ್ ಅವರಿಗೆ ನಮ್ಮ ಧರ್ಮದರ್ಶಿ ಮಂಡಳದ ಪರವಾಗಿ, ಬಾಗ್ದಾರ ಪರವಾಗಿ, ನಮ್ಮ ಶ್ರೀದೇವಿಯ ಭಕ್ತರ ಪರವಾಗಿ ಹಾಗೂ ಸಿಬ್ಬಂದಿಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಆಲಿಸಲು ಬಂದಂತಹ ಶ್ರೀದೇವಿಯ ಎಲ್ಲ ಭಕ್ತರಿಗೂ ವಿದ್ವಾನ್ ಶ್ರೀರಾಮ್ ಸುಬ್ರಾಯ್ ಶೇಟ್ ಅವರ ಪರವಾಗಿ, ಧರ್ಮದರ್ಶಿ ಮಂಡಳದ ಪರವಾಗಿ, ಧರ್ಮದರ್ಶಿ ಮಂಡಳದ ಎಲ್ಲ ಸದಸ್ಯರ ಪರವಾಗಿ ಹಾಗೂ ಸಿಬ್ಬಂದಿಯ ಪರವಾಗಿ ಹಾಗೂ ಬಾಗ್ದಾದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ವಿದ್ವಾನ್ ಶ್ರೀರಾಮ್ ಸುಬ್ರಾಯ್ ಶೇಟ್ ಅವರ ಕಿರು ಪರಿಚಯ. ಶ್ರೀರಾಮ್ ಸುಬ್ರಾಯ್ ಶೇಟ್ ಅವರು ಶಾಲಾ ತನಿಖಾಧಿಕಾರಿಯಾಗಿ, ಪ್ರೌಢಶಾಲೆಯ ಸಹಶಿಕ್ಷಕರಾಗಿ, ಮುಖ್ಯೋಪಾಧ್ಯಾಯರಾಗಿ, ಚಿಕ್ಕಮಗಳೂರು ಡಯಟ್ನಲ್ಲಿ ಉಪನ್ಯಾಸಕರಾಗಿ, ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾಗಿ ಹಾಸನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 33 ವರ್ಷಗಳ ಸೇವೆ ಸಲ್ಲಿಸಿ 2004 ನಿವೃತ್ತಿ ಹೊಂದಿರುವ ಇವರು ಬೀದರ್ ಕಾಲೇಜಿನಲ್ಲಿಯೂ ಸೇವೆ ಸಲ್ಲಿಸಿದ್ದಾರೆ. ಕುಮಟಾ ತಾಲೂಕಿನ ಮಂಡದಕ್ಕಲ್ ಗ್ರಾಮದ ಸರಸ್ವತಿ ಸುಬ್ರಾಯ್ ದಂಪತಿಗಳ ಪುತ್ರರಾಗಿ ಎಂಎ ಬಿಎಡ್ ನಂತರ ಭಾಷೆಯಲ್ಲಿ ಡಿಪ್ಲೊಮಾ ಪೂರೈಸಿ ನಿವೃತ್ತಿ ನಂತರವೂ ಅಧ್ಯಾತ್ಮ ಬೋಧನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮೌಲ್ಯ ಶಿಕ್ಷಣದ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಾಗಿ ಶಿಕ್ಷಕರಿಗೆ ಬೋಧನೆ ಮಾಡುತ್ತಿದ್ದಾರೆ. ಭರತ ಸಂಸ್ಕೃತಿ ಪ್ರತಿಷ್ಠಾನದ ಚಿಕ್ಕಮಗಳೂರು ಜಿಲ್ಲೆಯ ಸಂಯೋಜಕರಾಗಿ 40 ವರ್ಷಗಳಿಂದ ಸಹಸ್ರಾರು ವಿದ್ಯಾರ್ಥಿಗಳಿಗೆ ರಾಮಾಯಣ ಮಹಾಭಾರತದ ಮಹತ್ವದ ಬೋಧನೆ, ಈಗ ರಾಜ್ಯ ಮಟ್ಟದ ಸಲಹೆಗಾರರಾಗಿ ಬೋಧಕ ಪ್ರಮುಖರಾಗಿ ಸೇವೆ. ಆಕಾಶವಾಣಿ ಭದ್ರಾವತಿ ಹಾಸನ ಧಾರವಾಡ ಕಾರವಾರಗಳಿಂದ 60 ಹೆಚ್ಚು ಚಿಂತನ ರಶ್ಮಿ ಕಾರ್ಯಕ್ರಮಗಳ ಪ್ರಸಾರ. ದೂರದರ್ಶನ ಚಂದನದಿಂದ ಬೆಳಗು ಮಾರ್ಗದರ್ಶನ ಮತ್ತು ಶ್ರೀ ಶಂಕರ್ ವಾಹಿನಿಯಲ್ಲಿ ರಾಮಾಯಣ ಮಹಾಭಾರತ ಪ್ರವಚನಗಳ ಪ್ರಸಾರ. ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾಗಿ ಕೋಲಾರ ಚಿಂತಾಮಣಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಶಿವಮೊಗ್ಗ ತುಮಕೂರು ಬೆಂಗಳೂರು ಹಾಸನ ಹೀಗೆ ರಾಜ್ಯಾದ್ಯಂತ ವ್ಯಾಖ್ಯಾನ ಅನೇಕ ಗಮಕ ಕಾರ್ಯಕ್ರಮಗಳ ಆಯೋಜನೆ ಮತ್ತು ತರಬೇತಿ. ಕೊಲ್ಲಾಪುರ ಮಂಚಿಕೇರಿ ಹೊನ್ನಾವರ ಮುಂತಾದ ಕಡೆ ಕೊಂಕಣಿ ಭಾಷೆಯಲ್ಲಿ ಗಮಕ ವ್ಯಾಖ್ಯಾನ ಪಠ್ಯಾಧಾರಿತ ಗಮಕ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಪ್ರೌಢಶಾಲೆಗಳಲ್ಲಿ ಇದುವರೆಗೂ 300 ಹೆಚ್ಚು ಗಮಕ ವ್ಯಾಖ್ಯಾನ ನಡೆಸಿಕೊಟ್ಟಿದ್ದಾರೆ. ಅನೇಕ ಪತ್ರಿಕೆಗಳಲ್ಲಿ ಲೇಖನ ವಿಮರ್ಶೆ ಪ್ರಕಟ. ವಿಜಯವಾಣಿಯಲ್ಲಿ ಮನೋಲ್ಲಾಸ ಅಂಕಣಕಾರರಾಗಿ, ಕರ್ಮವೀರದಲ್ಲಿ ಹಾಸ್ಯ ಬರಹಗಾರರಾಗಿ ಪ್ರತಿಭೆ ಮೆರೆದಿದ್ದಾರೆ. ವಿದ್ವಾನ್ ಕೆ ಪಿ ರತ್ನಾಕರ್ ಭಟ್ಟರೊಂದಿಗೆ ಭಾಮಿನಿಯ ಷಟ್ಪದಿಯಲ್ಲಿ ರಚಿಸಿದ ಶ್ರೀರಾಮ್ ತತ್ವದ ನಂತರ ತತ್ವ 108 ಗಮಕ 108 ಭಾರತದ ಸಾರ್ಥಕ ಬದುಕು ಇವು ಭಾಮಿನಿಯ ಷಟ್ಪದಿಯಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. ನಂತರ ಚಿಂತನ ರಶ್ಮಿ ಪುರಾಣ ಪಾತ್ರಗಳಲ್ಲಿ ನೀತಿ ಪಾಠ ಮಾನವೀಯ ಮಾರ್ಗದ ದರ್ಶಕರಿವರು ಹೀಗೆ ಒಟ್ಟು ಸೇರಿ 7 ಮೌಲ್ಯಯುತ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಇವರ ಗಮನ 108 ಕೊಂಕಣಿಯಲ್ಲಿ ತುರ್ಜುಮೆಗೊಂಡು ಅಕಾಡೆಮಿಯವರು ಪ್ರಕಟಿಸಿದ್ದಾರೆ. ಪ್ರಸ್ತುತ ಶಿವಮೊಗ್ಗೆಯ ಗಾಯತ್ರಿ ವಿದ್ಯಾಸಂಸ್ಥೆ ಸಂಸ್ಥೆಯ ಶೈಕ್ಷಣಿಕ ಸಲಹೆಗಾರರಾಗಿ 70 ಪ್ರಾಯದಲ್ಲಿಯೂ ಸೇವೆ ಸಂದ ಕೆಲ ಪ್ರಶಸ್ತಿ ಬದುಕಿನ ಕುಮಾರ ವ್ಯಾಸ ಗೌರವ ಪ್ರಶಸ್ತಿ, ಶ್ರೀ ಕಾಮಧೇನು ಸೇವಾರತ್ನ, ಮಲೆನಾಡು ಮಾಣಿಕ್ಯ, ಗಮಕ ಜಂಗಮ, ಸಾಂಸ್ಕೃತಿಕ ರಾಯಭಾರಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಸನ್ಮಾನ, ಗಮಕ ಕಲಾ ಪರಿಷತ್ತಿನ ಸನ್ಮಾನ ಹೀಗೆ ಅನೇಕ ಗೌರವಗಳಿಗೆ ಭಾಜಕರಾಗಿದ್ದಾರೆ. ಶ್ರೀರಾಮ್ ಸುಬ್ರಾಯ್ ಶೇಟ್ ಅವರ ಪ್ರವಚನವನ್ನು ತಾವೆಲ್ಲರೂ ಕೇಳಲು ಬಂದಿದ್ದೀರಿ. ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಶ್ರೀರಾಮ್ ಸುಬ್ರಾಯ್ ಶೇಟ್ ಅವರು ತಮ್ಮ ಪ್ರವಚನ ಕಾರ್ಯಕ್ರಮಗಳನ್ನು ನಡೆಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವಂದನೆಗಳು.